ಪುತ್ತೂರು ಕರಾವಳಿಯ ರಾಜಧಾನಿ ಮಂಗಳೂರಿನಿಂದ ಸುಮಾರು 52 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 300 ಕಿಲೋಮೀಟರ್ ದೂರದಲ್ಲಿದೆ. ಪುತ್ತೂರು ಮೈಸೂರು ಹಾಗೂ ಬೆಂಗಳೂರು ಹೆದ್ದಾರಿಗಳ ನಡುವಿನ ಕರಾವಳಿ ಮತ್ತು ಪಶ್ಚಿಮ ಘಟ್ಟದ ಗುಡ್ಡದ ಬೆಟ್ಟಗಳ ನಡುವೆ ಇರುವಂತಹ ಒಂದು ಸುಂದರವಾದಂತಹ ಊರು. ಇಲ್ಲಿನ ನಿವಾಸಿಗಳ ಪ್ರಮುಖ ಉದ್ಯೋಗ ಕೃಷಿಯಾಗಿದೆ. ಪುತ್ತೂರು ದಕ್ಷಿಣ ಕನ್ನಡದ 2ನೇ ದೊಡ್ಡ ಪಟ್ಟಣ ಹಾಗೂ ಪ್ರಮುಖ ವ್ಯಾಪಾರಿ ಕೇಂದ್ರ ಕೂಡ. ಪುತ್ತೂರು ಪಟ್ಟಣದ ಪುರಸಭೆ ಬಲ್ನಾಡು, ಪಡ್ನೂರು, ಕಬಕಬನ್ನೂರು, ಚಿಕ್ಕಮುಡ್ನೂರು, ಕಮ್ಮಿಂಜೆ, ಆರ್ಯಾಪು ಗ್ರಾಮಗಳನ್ನು ಹೊಂದಿದೆ. ಮೊದಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀಮಂತ ನಗರವೆಂದು ಪುತ್ತೂರಿಗೆ ಖ್ಯಾತಿ ಇದೆ. ಈ ಪಟ್ಟಣಕ್ಕೆ ಪುತ್ತೂರು ಎಂದು ಹೆಸರು ಬರುವುದಕ್ಕೆ ಐತಿಹಾಸಿಕ ಕಾರಣಗಳಿವೆ. ಇಲ್ಲಿರುವ ಪ್ರಮುಖ ದೇವಾಲಯ ಮಹಾಥೋಬಾರ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೂ ಈ ಪಟ್ಟಣದ ಹೆಸರಿಗೂ ನಂಟಿದೆ. ಪುತ್ತೂರು ಹಿಂದೆ ಭಂಗವಂಶದ ಅರಸರ ರಾಜಧಾನಿಯಾಗಿತ್ತು. ಸುತ್ತಮುತ್ತಲಿನ ತಾಲೂಕುಗಳಿಗೆ ಹಾಗೂ ಹಳ್ಳಿಗಳಿಗೆ ಪುತ್ತೂರು ನಗರವು ಆರ್ಥಿಕ, ಶೈಕ್ಷಣಿಕ ಮತ್ತು ವೈದ್ಯಕೀಯ ಸೇವೆಗಳ ಮುಖ್ಯ ಕೇಂದ್ರವಾಗಿದೆ. ಪುತ್ತೂರಿಗೆ ಬರೀ ಕರ್ನಾಟಕದಿಂದಲೇ ಮಾತ್ರವಲ್ಲದೆ ಕೇರಳದಿಂದಲೂ ಕೂಡ ವ್ಯಾಪಾರಕ್ಕೂ ಬರುತ್ತಾರೆ. ಒಂದು ಸಿದ್ಧಾಂತದ ಪ್ರಕಾರ ಪುತ್ತೂರು ಹೆಸರು ಕನ್ನಡ ಭಾಷೆಯ ಮುತ್ತು, ಮುತ್ತಿನಿಂದ ಆಯಿತು ಮುತ್ತೂರು. ಹಾಗೆಯೇ ಕಾಲಕ್ರಮೇಣ ಮುತ್ತೂರು ಹೋಗಿ ಅದು ಪುತ್ತೂರು ಎಂದು ಆಯಿತು ಎಂದು ಜನರು ಹೇಳುತ್ತಾರೆ. ಶತಮಾನಗಳ ಹಿಂದೆ ಅರ್ಚಕರಿಗೆ ಮಹಾಲಿಂಗೇಶ್ವರ ದೇಗುಲದ ಪವಿತ್ರ ಕೊಳದಲ್ಲಿ ಅಕ್ಕಿಯು ಪ್ರಸಾದ ರೂಪದಲ್ಲಿ ದೊರೆಯಿತು ಮತ್ತು ಇದ್ದಕ್ಕಿದ್ದಂತೆ ಎಲ್ಲ ಮೂಲೆಗಳಿಂದ ನೀರು ಬರಲು ಪ್ರಾರಂಭಿಸಿತು. ಈ ಅಕ್ಕಿ ಮುತ್ತಾಗಿ ಪರಿವರ್ತನೆಯಾಯಿತು ಎಂಬ ನಂಬಿಕೆ ಇಲ್ಲಿದೆ. ಆದರೆ ಮತ್ತೊಂದು ಸಿದ್ಧಾಂತದ ಪ್ರಕಾರ ತುಳು ಭಾಷೆಯಿಂದ ಪುತ್ತೂರು ಎಂದು ಹೆಸರು ಬಂತು ಎಂದು ಹೇಳಲಾಗುತ್ತದೆ. ತುಳು ಭಾಷೆಯಲ್ಲಿ ಪುತ್ರ ಎಂದರೆ ಹುತ್ತ ಎಂದರ್ಥ. ಒಂದು ಕಾಲದಲ್ಲಿ ಈ ಊರಿನಲ್ಲಿ ಅಕ್ಕಪಕ್ಕ ತುಂಬ ಹಾವುಗಳಿದ್ದವು, ಅದಕ್ಕೆ ಇಲ್ಲಿ ತುಂಬಾ ಹುತ್ತುಗಳಿದ್ದವು. ಹಾಗೆಯೇ ಈ ಊರಿಗೆ ಅಥವಾ ಈ ಪ್ರದೇಶಕ್ಕೆ ಹುತ್ತು ಇರುವ ಊರು, ಹುತ್ತು ಇರುವ ಊರು ಅಥವಾ ಪುತ್ತು ಇರುವ ಊರು, ಪುತ್ತು ಇರುವ ಊರಿನಿಂದ ಪುತ್ತೂರು ಆಯಿತು ಎಂದು ಜನಗಳು ಹೇಳುತ್ತಾರೆ. ಪಟ್ಟಣ ಪಂಚಾಯಿತಿ ಆಗಿದ್ದ ಪುತ್ತೂರು ನಗರಾಡಳಿತವನ್ನು 1973 ಪುತ್ತೂರು ನಗರ ಮುನ್ಸಿಪಲ್ ಕೌನ್ಸಿಲ್ ಎಂದು ಮಾಡಲಾಯಿತು. ಪುತ್ತೂರು ಹಾಗೂ ಸುತ್ತಮುತ್ತ ಪ್ರಮುಖವಾಗಿ ಬೆಳೆಯುವ ಬೆಳೆಗಳೆಂದರೆ ಭತ್ತ, ಅಡಿಕೆ, ತೆಂಗು, ಗೋಡಂಬಿ, ರಬ್ಬರ್, ಕೋಕೋ ಬೀಜ, ಮೆಣಸಿನಕಾಯಿ, ವೆನಿಲಾ, ಮೆಣಸು ಮತ್ತು ಬಾಳೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇದನ್ನು ಸುಮಾರು 11ನೇ ಅಥವಾ 12ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಇದು ಶಿವನ ಪುರಾತನ ದೇವಸ್ಥಾನ. ಪುತ್ತೂರು ಮಹಾಲಿಂಗೇಶ್ವರ ಎಂದೇ ಇದು ಜನಪ್ರಿಯವಾಗಿದೆ. ಕ್ಯಾಂಕೋ ಚಾಕೊಲೇಟ್ ಫ್ಯಾಕ್ಟ್ರಿ ಇದು ಕೇರಳ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಒಂದು ಉದ್ಯಮವಾಗಿದೆ. ಈ ಎರಡು ರಾಜ್ಯಗಳ ಕೋಕೋ ಬೀಜ ಬೆಳೆಗಾರರ ಕಲ್ಯಾಣ ಪ್ರೋತ್ಸಾಹಿಸುವ ಉದ್ಯಮ ಇದಾಗಿದೆ. ಹಾಲೆಂಡ್ ಆಮದು ಯಂತ್ರೋಪಕರಣ ಹೊಂದಿರುವ ಇದು ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಕ್ಯಾಂಕೋ ಚಾಕೊಲೇಟ್ ಕಾರ್ಖಾನೆಯಾಗಿದೆ. ಇಲ್ಲಿ ತಯಾರಿಸುವ ವಿಭಿನ್ನ ಬಗೆಯ ಚಾಕೊಲೇಟ್ಗಳು ಸ್ಥಳೀಯ ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆ ಇದೆ. ಇಲ್ಲಿ ತಯಾರಾಗುವ ಹಲವಾರು ಚಾಕೊಲೇಟ್ಗಳು ಅಮೇರಿಕಾ, ಆಸ್ಟ್ರೇಲಿಯಾ, ಯುರೋಪ್ ಕಂಟ್ರಿಗಳಿಗೆ ರಫ್ತಾಗುತ್ತದೆ. ಜಮ್ಮಾ ಮಸೀದಿ ಕಲ್ಲೇಗ
ಸುಮಾರು 300 ವರ್ಷಗಳ ಹಿಂದೆ ಟಿಪ್ಪು ಸುಲ್ತಾನ್ ಈ ಮಸೀದಿಯನ್ನು ಕಟ್ಟಿಸಿದರು. ತುಳು, ಕನ್ನಡ, ಮಲಾಮೆ, ಬ್ಯಾರಿ, ಕೊಂಕಣಿ ಮತ್ತು ಮಲಯಾಳಂ ಇಲ್ಲಿನ ಜನರು ಮಾತಾಡುವ ಪ್ರಮುಖ ಭಾಷೆಗಳು. ಪುತ್ತೂರಿನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಒಂದು ನೈಸರ್ಗಿಕ ಬಿಸಿ ನೀರಿನ ಬುಗ್ಗೆ ಇದೆ. ತುಳು ಭಾಷೆಯಲ್ಲಿ ಇದನ್ನು ಬೇಂದ್ರು ತೀರ್ಥ ಎಂದು ಕರೆಯುತ್ತಾರೆ. ಈ ನೀರಿನಲ್ಲಿ ಮಿಂದರೆ ಮಂಗಳಕರ ಅಷ್ಟೇ ಅಲ್ಲ, ಹಲವಾರು ರೋಗಗಳಿಗೆ ಅಲರ್ಜಿಗಳಿಗೆ ರಾಮಬಾಣ ಎಂದು ಸ್ಥಳೀಯರು ನಂಬುತ್ತಾರೆ. ರೈಲು ಸಾರಿಗೆ ಕಬಕ ಪುತ್ತೂರು ರೈಲ್ವೆ ನಿಲ್ದಾಣವು ಮಂಗಳೂರು ಮತ್ತು ಬೆಂಗಳೂರು ಸಂಪರ್ಕಿಸುವ ರೈಲು ಮಾರ್ಗವಾಗಿದೆ. ಬೀರಮಲೆ ಬೆಟ್ಟ. ಬೀರಮಲೆ ಬೆಟ್ಟ ಪುತ್ತೂರಿನ ಒಂದು ಆಕರ್ಷಕ ಪ್ರವಾಸಿ ತಾಣವಾಗಿದೆ. ಈ ಬೆಟ್ಟವು ಸಮುದ್ರ ಮಟ್ಟಕ್ಕಿಂತ ಸುಮಾರು 1000 ಅಡಿ ಎತ್ತರದಲ್ಲಿದೆ. ಬೆಟ್ಟದ ಬದಿಯಲ್ಲಿಯೇ ಶ್ರೀ ವಿಶ್ವಕರ್ಮ ದೇವಸ್ಥಾನ ಕೂಡ ಇದೆ. ಡಾಕ್ಟರ್ ಶಿವರಾಮ್ ಕಾರಂತ್ ಬಾಲವನ. ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಡಾಕ್ಟರ್ ಶಿವರಾಮ್ ಕಾರಂತರು ಸುಮಾರು 40 ವರ್ಷಗಳ ಕಾಲ ಇಲ್ಲಿ ವಾಸವಾಗಿದ್ದರು. ಡಿ ಡಿಯರ್ಸ್ ಚರ್ಚ್. ಇದು ಗಾಥಿಕ್ ಶೈಲಿಯಲ್ಲಿ ಗೋವಾದ ರೋಮನ್ ಕ್ಯಾಥಲಿಕ್ ಪಾದ್ರಿಗಳಿಂದ 1830ರಲ್ಲಿ ನಿರ್ಮಿಸಲಾಗಿರುವ ಪ್ರಾಚೀನ ಚರ್ಚ್ಗಳಲ್ಲಿ ಒಂದಾಗಿದೆ. ಜಾಂಬ್ರಿ ಗುಹೆ. ಪುತ್ತೂರು ಒಂದು ಶೈಕ್ಷಣಿಕ ಕೇಂದ್ರವಾಗಿದೆ. ಇಲ್ಲಿ ಹಲವಾರು ಕಾಲೇಜುಗಳು, ಹಲವಾರು ಶಾಲೆಗಳು ತುಂಬಾ ಪ್ರಸಿದ್ಧವಾಗಿದೆ. ಇಲ್ಲಿ ಬರೀ ಕರ್ನಾಟಕದಿಂದ ಅಲ್ಲದೆ ಪಕ್ಕದ ಕೇರಳದಿಂದಲೂ ಕೂಡ ವಿದ್ಯಾರ್ಥಿಗಳು ಅಭ್ಯಾಸಕ್ಕೆ ಬರುತ್ತಾರೆ. ಪುತ್ತೂರಿನ ಪ್ರಮುಖ ಕಾಲೇಜುಗಳು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಪುತ್ತೂರ್, ಸೇಂಟ್ ಫಿಲೋಮಿಲಾ ಕಾಲೇಜ್ ದರ್ಬೆ ಪುತ್ತೂರ್, ಶ್ರೀ ವಿವೇಕಾನಂದ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ವಿವೇಕಾನಂದ ಪಾಲಿಟೆಕ್ನಿಕಲ್ ಕಾಲೇಜ್, ಸರ್ಕಾರಿ ಜೂನಿಯರ್ ಕಾಲೇಜ್, ವಿವೇಕಾನಂದ ಲಾ ಕಾಲೇಜ್, ಇಂಡಸ್ ಕಾಲೇಜ್, ಇಂಡಸ್ ನ್ಯಾಷನಲ್ ಕಾಲೇಜ್, ಮಹಾಲಿಂಗೇಶ್ವರ ITI ಕಾಲೇಜ್, ಅಂಬಿಕಾ PU ಕಾಲೇಜ್. ಪ್ರಸಿದ್ಧ ಶಾಲೆಗಳು ಸೇಂಟ್ ವಿಕ್ಟರ್ಸ್ ಬಾಲಕಿಯರ ಪ್ರೌಢಶಾಲೆ, MyDDS ಉನ್ನತ ಪ್ರಾಥಮಿಕ ಶಾಲೆ, ಲಿಟಲ್ ಫ್ಲವರ್ ಉನ್ನತ ಪ್ರಾಥಮಿಕ ಶಾಲೆ, ಬೇಥಾನಿ ಇಂಗ್ಲಿಷ್ ಪ್ರಾಥಮಿಕ ಶಾಲೆ, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಮೌಂಟೇನ್ ವ್ಯೂ ಆಂಗ್ಲ ಮಾಧ್ಯಮ ಶಾಲೆ, ಬುಶ್ರಾ ಇಂಗ್ಲಿಷ್ ಮಾಧ್ಯಮ ಶಾಲೆ, ಸುಧಾನ ವಸತಿ ಶಾಲೆ, ರಾಮಕೃಷ್ಣ ಪ್ರೌಢಶಾಲೆ, ಸೇಂಟ್ ಫಿಲೋಮಿಲಾ ಪ್ರೌಢಶಾಲೆ, ಹೀಗೆ ಮುಂತಾದವು.